ನಮಸ್ಕಾರ. ನಾನು ನಾಗರತ್ನ ವಿನಾಯಕ್ ಜೋಶಿ, ಹರಿಕೀರ್ತನ ಕಲಾವಿದೆ, ಹುಬ್ಬಳ್ಳಿ. ದಿನಕ್ಕೊಂದು ಸುಭಾಷಿತ ಎನ್ನುವ ಈ ಸತ್ಸಂಕಲ್ಪದಂತೆ ಇವತ್ತು 22ನೇ ದಿನ, 22ನೇ ಸುಭಾಷಿತ. ಸೂಕ್ತಿ ಸೌರಭಮನ್ ವಿಷ್ಯ ಭ್ರಮರಾ ವಿಚರಂತ್ಯಹೋ ಪಂಡಿತ ರಸಿಕಾಶ್ಚೈವ ರಸಸ್ವಾದನ ಲಾಲಸ. ಪಂಡಿತರು ಹಾಗೂ ರಸಿಕರು ಯಾರು ರಸಾಸ್ವಾದನ ಲಾಲಸೆಯನ್ನು ಹೊಂದಿದ್ದಾರೋ, ಅವರು ಹೇಗೆ ಭ್ರಮರಗಳು ಹೂವಿನ ಮಕರಂದವನ್ನು ಸವಿಯಲು ಅದರ ಸೌರಭವನ್ನು ಅನುಸರಿಸಿ ಹೂವೆಲ್ಲಿದೆ ಅಂತ ಹುಡುಕೊಂಡು ಬರ್ತಾವೆ, ಹಾಗೆ ಆ ಸುಭಾಷಿತವನ್ನು ಅರಸಿ ಬಂದು ಆ ಸುಭಾಷಿತದ ರಸಾಸ್ವಾದನೆಯನ್ನು ಮಾಡಿ ಆನಂದ ಪಡ್ತಾರೆ. ಇವತ್ತಿನ ಸುಭಾಷಿತ ಕಲ್ಪವೃಕ್ಷದ ಬಗ್ಗೆ, ಬಹಳ ಉತ್ತಮವಾದಂತಹ ಸುಭಾಷಿತ. ನೋಡೋಣ ಸುಭಾಷಿತ ಏನು ಅಂತೇಳಿ. ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತಹ, ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತಹ, ಶಿರಸಿ ನಿಹಿತ ಭಾರಾಹ ನಾರಿಕೇಲ ನರಾಣಂ, ಶಿರಸಿ ನಿಹಿತ ಭಾರಾಹ ನಾರಿಕೇಲ ನರಾಣಂ, ದದತಿ ಜಲಮನಲ್ಪಾತ್ ಸ್ವಾದಮಾಜೀವಿತಾಂತ, ದದತಿ ಜಲಮನಲ್ಪಾತ್ ಸ್ವಾದಮಾಜೀವಿತಾಂತಂ ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತಿ, ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತಿ. ಅಂದರೆ ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತ. ತೆಂಗಿನ ಮರವನ್ನು ನೆಡುವಾಗ, ತೆಂಗಿನ ಗಿಡವನ್ನು ನೆಡ್ತೇವೆ ನಾವು, ತೆಂಗಿನ ಗಿಡ ನೆಡುವಾಗ ಒಂದು ಸ್ವಲ್ಪ ದಿನ ಅದಕ್ಕೆ ನಾವು ನೀರು ಹಾಕ್ತೇವೆ, ಸ್ವಲ್ಪ ಬೆಳೆಯುವ ತನಕ. ಅದೊಂದು ಸ್ವಲ್ಪ ದೊಡ್ಡದಾಯಿತು ಅಂತ ಹೇಳಿದ ಮೇಲೆ ನೀರು ಹಾಕೋದು ಕಡಿಮೆ ಮಾಡ್ತೇವೆ ನಾವು, ಮೊದಲಿನಷ್ಟು ನೀರು ಬೇಕಾಗೋದಿಲ್ಲ. ಹಾಗೆ ಬೆಳೀತಾ 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 ದೊಡ್ಡದಾದಾಗ ಅದು ಭೂಮಿಯಿಂದ ತಾನೇ ನೀರನ್ನು ತಗೊಳ್ತದೆ, ಅದಕ್ಕೆ ಭಾಳಷ್ಟು ನೀರಿನ ಅವಶ್ಯಕತೆ ಇರುವುದಿಲ್ಲ. ಅಂಥ ತೆಂಗಿನ ಮರಗಳು, ಅಂಥ ಕಲ್ಪವೃಕ್ಷ ಅಂತ ನಾವು ಅದನ್ನು ಕರಿತೀವಿ. ತಮ್ಮ ಬಾಲ್ಯದಲ್ಲಿ ತನಗೆ ಕೊಟ್ಟ ಸ್ವಲ್ಪ ನೀರನ್ನು ನೆನಪಿಸಿಕೊಂಡು ತಮ್ಮ ಆಜೀವನ ಪರ್ಯಂತ ಶಿರಸಿ ನಿಹಿತ ಭಾರಾಹ ನಾರಿಕೇಲ ನರಾಣಂ, ತಮ್ಮ ತಲೆಯ ಮೇಲೆ ಆಜೀವನ ಪರ್ಯಂತ ಅಪರಿಮಿತವಾದ ತೆಂಗಿನಕಾಯಿಗಳ ಎಳನೀರುಗಳ ಭಾರವನ್ನು ಹೊತ್ತು ನಾವು ಹಾಕಿದ ಸ್ವಲ್ಪ ನೀರಿಗಾಗಿ ಎಳನೀರಿನ ರಾಶಿಯನ್ನೇ ನಮಗವು ಕೊಡ್ತಾವೆ. ಕಲ್ಪವೃಕ್ಷದ ಯಾವ ಭಾಗ ತಾನೇ ಉಪಯೋಗ ಇಲ್ಲ ಹೇಳಿ, ಅವುಗಳ ಗರಿಗಳನ್ನು ಉರುವಲಾಗಿ ಉಪಯೋಗಿಸ್ತಾರೆ, ತೆಂಗಿನಕಾಯಿಯನ್ನು ಅಡುಗೆಗೆ ಉಪಯೋಗಿಸ್ತಾರೆ, ಆನಂತರ ಕೊಬ್ಬರಿ ಎಣ್ಣೆ ಮಾಡ್ತಾರೆ ಅದನ್ನು ಅಡುಗೆಗೆ ಉಪಯೋಗಿಸ್ತಾರೆ, ಕೇಶ ತೈಲವಾಗಿ ಅದನ್ನು ಉಪಯೋಗಿಸ್ತಾರೆ, ಆಮೇಲೆ ಅದರ ಗರಿಯಿಂದ ಬರುವಂತಹ ಕಡ್ಡಿಯಿಂದ ಕಸಬರಿಗೆ ಅಂತ ಹೇಳ್ತಾರೆ, ಕಸ ಗುಡಿಸುವ ಹಿಡಿಗಳನ್ನು ಮಾಡ್ತಾರೆ. ಹಾಗಾದರೆ ಯಾವ ಭಾಗ ಉಪಯೋಗ ಇಲ್ಲ? ಇದಷ್ಟಲ್ಲದೆ ಈಗ ಈ ವಿಜ್ಞಾನಿಗಳು ಇನ್ನೊಂದು ಕಂಡುಹಿಡಿದಿದ್ದಾರೆ, ಕೋಕೋ ಪೀಟ್ ಅಂತ, ಅದನ್ನು ಕೂಡ ಆ ತೆಂಗಿನಕಾಯಿಯ ಸಿಪ್ಪೆಯ ಪುಡಿ, ಆ ಪುಡಿಯನ್ನು ನಾವು ಅಗ್ರಿಕಲ್ಚರಲ್ಲಿ ವ್ಯವಸಾಯದಲ್ಲಿ ಕೃಷಿಯಲ್ಲಿ ಉಪಯೋಗಿಸ್ತೇವೆ ಈಗ. ಹಾಗಾದರೆ ಆ ತೆಂಗಿನ ಮರದ ಪ್ರತಿಯೊಂದು ಭಾಗವೂ ಕೂಡ ಪರೋಪಕಾರಕ್ಕಾಗಿ ಮೀಸಲಾಗ್ತದೆ. ಇದನ್ನೇ ಇಲ್ಲಿ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ. ತೆಂಗಿನ ಮರಗಳು ತಾವು ಕುಡಿದ ಪ್ರಥಮ ವಯಸ್ಸಿ ಪೀತಂ ತೋಯಂ ಅಲ್ಪಂ ಸ್ಮರಂತ, ಸ್ವಲ್ಪ ನೀರು ನಾವು ಕುಡಿದಿದ್ದು ಅದನ್ನು ನೆನಪಿಟ್ಟುಕೊಂಡು ಶಿರಸಿ ನಿಹಿತ ಭಾರಾಹ ನಾರಿಕೇಲ ನರಾಣ, ತನ್ನ ತಲೆಯಲ್ಲಿ ಅಪರಿಮಿತವಾದ ಭಾರವನ್ನು ಆ ಜೀವನ ಪರ್ಯಂತ ಹೊತ್ತು ಅವು ನಮಗೆ ಸಿಹಿ ನೀರನ್ನು ಕೊಡ್ತವೆ. ದದತಿ ಜನಮನಲ್ಪಾತ್ ಸ್ವಾದಮ ಆಜೀವಿತಾಂತಂ, ಅವು ಇರುವವರೆಗೂ ಕೂಡ ಆಜೀವಿತಾಂತಂ ನಮಗೆ ಕೊಡ್ತದೆ ಅಲ್ವಾ ಸಿಹಿ ನೀರನ್ನು. ಇದು ಹೇಗಾಯಿತು ಅಂತ ಹೇಳಿದರೆ, ನಹಿ ಕೃತಮ ಉಪಕಾರಂ ಸಾಧವೋ ವಿಸ್ಮರಂತಿ. ಸಾಧು ಸಜ್ಜನರ ಸ್ವಭಾವವೇ ಹಾಗೆ,
ಯಾಕೆ ಅಂತ ಹೇಳಿದ್ರೆ ಅವು ನಾವು ಮಾಡಿದ ಉಪಕಾರವನ್ನು ಯಾವತ್ತೂ ಕೂಡ ಅವರು ಮರೆಯೋದಿಲ್ಲ. ಹೇಗೆ ತೆಂಗಿನ ಮರ ತನಗೆ ಬಾಲ್ಯದಲ್ಲಿ ಹಾಕಿದ ನೀರನ್ನು ಮರೆಯುವುದಿಲ್ವೋ, ಆ ಜೀವನ ಪರ್ಯಂತ ನಮಗೆ ಸಿಹಿ ನೀರನ್ನು ಕೊಡ್ತದೆಯೋ, ಹಾಗೆ ಸಾಧು ಸಜ್ಜನರು ನಾವು ಮಾಡಿದ ಸ್ವಲ್ಪವೇ ಇರಲಿ ಉಪಕಾರ, ಅದನ್ನು ಯಾವತ್ತೂ ಕೂಡ ಜೀವನದಲ್ಲಿ ಮರೆಯುವುದಿಲ್ಲ ಅಂತ ಈ ಸುಭಾಷಿತದ ನೀತಿ ನಮಗೆ ತಿಳಿಸ್ತದೆ. ನಾನು ಈ ತೆಂಗಿನ ಮರದ ಬಗ್ಗೆ, ಕಲ್ಪವೃಕ್ಷದ ಬಗ್ಗೆ ನಮ್ಮ ತಂದೆಯವರು ಅತ್ಯಂತ ಸುಂದರವಾದ ಹರಿದಾಸ ನಿವಣೆ ಗಣೇಶ್ ಭಟ್ರು ಅತ್ಯಂತ ಸುಂದರವಾದ ಕವನವೊಂದನ್ನು ಬರೆದಿದ್ದಾರೆ. ಅದನ್ನು ನಿಮ್ಮ ಎದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ತ್ಯಾಗದ ಬಲಿದಾನದ ವಿಷಯವನ್ನು ಇದರಲ್ಲಿ ಬರೆದಿದ್ದಾರೆ, ಅದನ್ನು ಓದ್ತಾ ಇದ್ದೇನೆ. ಸುಧೆಯ ಮಕ್ಕಳ ಹೊತ್ತ ಮೃದು ಹೃದಯದವಳೆ, ಚದುರಿ ನಗುವೆಯ ದೇಹಕ್ಕೆ ಬದಲು ನುಡಿ ಬಾಲೆ, ಭುವಿಯೊಳಿದ್ದೆತ್ತರದ ಭವಿಯು ನೀನೆಂದೆ, ಸವಿ ಅಮೃತ ಸೋನೆಯನ್ನು ಕೊಡುವೆ ಜಗಕ್ಕೆಂದೆ, ಅಂಬರವೇ ಅಂಬರವು ನಿನಗೆ, ಸಂಭ್ರಮದಿ ಸರಿಯ ನಾ ನಿನಗೆ, ಸಪ್ಪೆ ನೀರನ್ನು ಸವಿದು ಸವಿ ಮಾಡ್ಪೆನೆಂದೆ, ಉಪ್ಪ ನಿತ್ತರು ತುಪ್ಪ ಬೀಯುವವಳೆಂದೆ, ಕೊಪ್ಪರಿಗೆ ಧನವನ್ನು ಕಕ್ಕುವವಳೆಂದೆ, ಉಪ್ಪರಿಗೆ ಮನೆಯವನು ಬಯಸುತ್ತಿಗನೆಂದೆ, ಒಪ್ಪುತ್ತಿದೆ ನಿನ್ನ ನಗೆ ಜಗಕ್ಕೆ, ಬೆಪ್ಪುತನದೆನ್ನ ಸಮ್ಮುಖಕ್ಕೆ, ಚಿರಕಾಲ ಜೀವಿಸುವ ವರವಿರುವುದೆಂದೇ, ತಿರೆಯಿಂದ ಏರಿ ಮೋಹವ ಕಳೆವಳೆಂದೆ, ದೇವಲೋಕದ ಕೆಸರ ಪಡೆದಿರುವಳೆಂದೆ, ಭಾವಿಸಲು ಧ್ವಜ ನೀನು ಭೂದೇವಿಗೆಂದೆ, ನಿನಗಿದೋ ಇಹುದೆನ್ನ ನಮನ, ಜನಕ್ಕಾಗಿ ನಿನ್ನೀತನು ಮನ, ಮುತ್ತಿನ ಕುಚ್ಚುಗಳ ಜಡೆ ಇರುವಳೆಂದೆ, ಮತ್ತೆ ಪಚ್ಚೆಯ ವ್ಯಜನ ಹಿಡಿದಿರುವೆನೆಂದೆ, ಸತ್ವದ ಆಹಾರವನ್ನು ಹೊಂದಿರುವಳೆಂದೆ, ನಿತ್ಯ ದೇವನ ಪದಕ್ಕೆ ಅರ್ಪಿಸುವೆನೆಂದೆ, ಬಿಂಕವೇತಕ್ಕೆ ಪೇಳು ಚೆಲುವೆ, ಕೊಂಕು ನೋಟದಿ ನೋಡುವೆ, ಸೋತಿರುವೆ ನಾ ನಿನಗೆ ನಗಬೇಡ ನೋಡಿ, ಪ್ರೀತಿಯಂ ಕಲಿಸು ನೀ ನಿನ್ನ ಅಭ್ಯುದಯ ಮೋಡಿ, ನಿನ್ನಂತೆ ಜಗಕ್ಕೆ ಉಪಕಾರಿಯಂ ಮಾಡು, ನನ್ನ ಬಾಳನು ತೆಗೆದಿ ನೀ ಹಸನು ಮಾಡು, ಜಗದೊಳಗೆ ನೀನೆ ದಕ್ಷೆ ನಗಬೇಡ ಕಲ್ಪವೃಕ್ಷೆ, ಜಗದೊಳಗೆ ನೀನೆ ದಕ್ಷೆ ನಗಬೇಡ ಕಲ್ಪವೃಕ್ಷೆ. ಇದನ್ನ ನಮ್ಮ ತಂದೆಯವರು ಆ ಕಲ್ಪವೃಕ್ಷವನ್ನು ನೋಡಿದಾಗ ಆದ ಆನಂದದಿಂದ ಶ್ರೀಯುತ ಹರಿದಾಸ ದೇವಣ್ಯ ಗಣೇಶ ಭಟ್ರು ಈ ಕವನವನ್ನು ರಚಿಸಿದ್ದಾರೆ. ಆದ್ದರಿಂದ ನಮಗೆ ಅರ್ಥ ಆಗ್ತದೆ ಕಲ್ಪವೃಕ್ಷ ಎಂಥ ಒಂದು ತ್ಯಾಗಜೀವಿ ಅಂತ. ಅದು ತನಗೆ ಮಾಡಿದ ಸ್ವಲ್ಪ ಉಪಕಾರವನ್ನು ಕೂಡ ಮರೆಯುವುದಿಲ್ಲ, ಆ ಜೀವನ ಪರ್ಯಂತ ಆ ಉಪಕಾರವನ್ನು ಸ್ಮರಿಸಿಕೊಂಡು ಸಿಹಿನೀರನ್ನು ನಮಗೆ ಕೊಡ್ತದೆ. ಅದಕ್ಕೆ ಹೇಳ್ತಾರೆ ಇಂಗ್ಲೀಷಲ್ಲಿ, ಸಜ್ಜನರ ಸಹವಾಸವೇ ಹಾಗೆ, ಸ್ವಭಾವವೇ ಹಾಗೆ. ಗುಡ್ ಪೀಪಲ್ ಆರ್ ಲೈಕ್ ಕ್ಯಾಂಡಲ್ಸ್, ದೇ ಬರ್ನ್ ದೆಮ್ಸೆಲ್ಸ್ ಟು ಗಿವ್ ಅದರ್ಸ್ ಲೈಟ್. ಗುಡ್ ಪೀಪಲ್ ಆರ್ ಲೈಕ್ ಕ್ಯಾಂಡಲ್ಸ್, ದೇ ಬರ್ನ್ ದೆಮ್ಸೆಲ್ಸ್ ಟು ಗಿವ್ ಲೈಟ್ಸ್ ಟು ಅದರ್ಸ್. ಕ್ಯಾಂಡಲ್ಸ್ ನೋಡಿ ಹೇಗೆ ತಾವು ಉರಿದು ಹೋಗ್ತಾವೆ, ಆದರೆ ನಮಗೆ ಬೆಳಕನ್ನು ಕೊಡ್ತಾವೆ. ದೀಪದ ಬತ್ತಿ ಹಾಗೆ ತಾನು ಉರಿತದೆ, ಆದರೆ ನಮಗೆ ಬೆಳಕನ್ನು ಕೊಡ್ತದೆ. ಸಜ್ಜನರ ಸ್ವಭಾವ ಅನ್ನುವುದು ಹೀಗಿರ್ತದೆ ಅಂತ. ಒಂದು ಕಡೆ ಐನ್ಸ್ಟೈನ್ ಬಹಳ ಸುಂದರವಾಗಿರ್ತಾನೆ, ದೇರ್ ಆರ್ 3 ಟೈಪ್ಸ್ ಆಫ್ ಪೀಪಲ್ ಹೂ ಹೆಲ್ಪ್ ಯು ಇನ್ ಯುವರ್ ಡಿಫಿಕಲ್ಟ್ ಟೈಮ್ಸ್, ಡೋಂಟ್ ಫರ್ಗೆಟ್ ದಮ್. ಹೂ ಹೆಲ್ಪ್ ಯು ಇನ್ ಯುವರ್ ಡಿಫಿಕಲ್ಟ್ ಟೈಮ್, ಡೋಂಟ್ ಫರ್ಗೆಟ್ ದಮ್. ಹೂ ಲೆಫ್ಟ್ ಯು ಇನ್ ಯುವರ್ ಡಿಫಿಕಲ್ಟ್ ಟೈಮ್, ಡೋಂಟ್ ಫರ್ಗೆಟ್ ದಮ್. ಹೂ ಪುಟ್ ಯು ಇನ್ ಯು ಇನ್ ಡಿಫಿಕಲ್ಟ್ ಟೈಮ್ಸ್, ಸೊ ಡೋಂಟ್ ಫರ್ಗೆಟ್ ದಮ್. ಅಂದರೆ ಮೂರು ಥರ ಜನರನ್ನು ಮರಿಬೇಡ. ಒಬ್ಬರು ಯಾರು ಅಂತ ಹೇಳಿದರೆ ನಾನು ಕೆಳಗಿನಿಂದ ಮೇಲೆ ಬರ್ತೇನೆ, ನಿನ್ನನ್ನು ಯಾರು ಕಷ್ಟಕ್ಕೆ ನೂಕಿದ್ರು ಅವರನ್ನು ಮರಿಬೇಡ. ಯಾಕೆಂತ ಹೇಳಿದರೆ ಅವರು ನಿನ್ನನ್ನು ಕಷ್ಟಕ್ಕೆ ನೂಕಿದ್ರು, ಅದರಿಂದ ನಿನಗೆಷ್ಟು ನೋವಾಯಿತು. ನೀನು ಯಾರನ್ನು ಜೀವನದಲ್ಲಿ ಕಷ್ಟದಲ್ಲಿ ನೂಕಬೇಡ, ಅದರಿಂದ ಅವ್ರಿಗೆಷ್ಟು ನೋವು ಆಗಬಹುದು ಅನ್ನುವುದನ್ನು ತಿಳಿದುಕೋ ಅಂತ ಒಂದನೇದು. ಎರಡನೇದು, ಹೂ ಲೆಫ್ಟ್ ಯು ಇನ್ ಯುವರ್ ಡಿಫಿಕಲ್ಟ್ ಟೈಮ್ಸ್, ಯಾರು ನಿನ್ನನ್ನು ಕಷ್ಟ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋದರು ಅವರನ್ನು ಜೀವನದಲ್ಲಿ ಮರಿಬೇಡ. ಯಾಕೆ ಅಂತ ಹೇಳಿದರೆ ಅವರು ನಿನ್ನನ್ನು ಬಿಟ್ಟು ಹೋದಾಗ ನಿನಗೆಷ್ಟು ನೋವಾಯಿತು, ನಿನ್ನವರಾಗಿ ನಿನಗೆ ಸಹಾಯ ಮಾಡದೆ ನಿನ್ನ ಕಷ್ಟದ ಸಮಯದಲ್ಲಿ ನಿನ್ನನ್ನು ತೊರೆದು ಹೋದ್ರಲ್ಲ. ಆದ್ದರಿಂದ ನೀನು ನಿನ್ನ ಸ್ನೇಹಿತರನ್ನು, ನಿನಗೆ ಬೇಕಾದವರನ್ನು ಕಷ್ಟದ ಸಮಯದಲ್ಲಿ ಬಿಟ್ಟು ಹೋಗಬಾರದು ಎಂಬ ಸಜ್ಜನಿಕೆಯನ್ನು ಕಲಿತುಕೊಳ್ಳುವುದಕ್ಕೋಸ್ಕರ ಅವರನ್ನು ಮರಿಬೇಡ. ಹೂ ಹೆಲ್ಪ್ ಯು ಇನ್ ಯುವರ್ ಡಿಫಿಕಲ್ಟ್ ಟೈಮ್ಸ್, ಇವರನ್ನು ಮಾತ್ರ ಖಂಡಿತ ಮರೆಯಬೇಡ. ಮೊದಲನೇ ಜನ ಯಾರು ನಿನ್ನ ಕಷ್ಟ ಸಮಯದಲ್ಲಿ ನಿನ್ನ ಸಹಾಯಕರಾಗಿ ನಿಂತು
ನೀನು ಕಷ್ಟದಿಂದ ಮೇಲೆ ಬರಲಿಕ್ಕೆ ಸಹಾಯ ಮಾಡಿದರು ಅಂಥ ವ್ಯಕ್ತಿಗಳನ್ನು ಖಂಡಿತ ಜೀವನದಲ್ಲಿ ಮರಿಬಾರದು. ಇನ್ನು ಬಹಳ ಸುಂದರವಾಗಿ ಇನ್ನೊಬ್ಬ ದಾರ್ಶನಿಕ ಹೇಳ್ತಾನೆ, ಲೆಟ್ಸ್ ಬಿ ಗ್ರೇಟ್ಫುಲ್ ಟು ಪೀಪಲ್ ಹೂ ಮೇಕ್ ಅಸ್ ಹ್ಯಾಪಿ, ದೇ ಆರ್ ದ ಚಾರ್ಮಿಂಗ್ ಗಾರ್ಡ್ನರ್ಸ್ ಹೂ ಮೇಕ್ ಅವರ್ ಸೌಲ್ಸ್ ಬ್ಲಾಸಮ್. ದೇ ಆರ್ ದ ಚಾರ್ಮಿಂಗ್ ಗಾರ್ಡ್ನರ್ಸ್ ಹೂ ಮೇಕ್ ಅವರ್ ಸೌಲ್ಸ್ ಬ್ಲಾಸಮ್. ಇಂಥ ವ್ಯಕ್ತಿಗಳನ್ನು ಜೀವನದಲ್ಲಿ ಖಂಡಿತ ಮರಿಬೇಡ, ಯಾಕೆಂದರೆ ನಿಮ್ಮ ಹೃದಯವನ್ನು ನಿಮ್ಮ ಆತ್ಮವನ್ನು ಅರಳಿಸುವವರು, ಆದ್ದರಿಂದ ಅವರನ್ನು ಮರಿಬೇಡ ಅಂತ ಹೇಳಿ ಬಹಳ ಸುಂದರವಾಗಿ ಹೇಳ್ತಾರೆ. ಹಾಗೆ ಕಬೀರರು ಒಂದು ಕಡೆ ಹೇಳ್ತಾರೆ, ಸಂತರು ಸಜ್ಜನರು ಯಾವಾಗಲೂ ತಮ್ಮ ಸ್ವಭಾವವನ್ನು ಬಿಡುವುದಿಲ್ಲ. ಸಂತನ ಚಾಡೈ ಸಂತಯಿ ಜೋ ಕೋಟಿಕ ಮಿಲೆ ಅಸಂತ, ಸಂತನ ಚಾಡೈ ಸಂತಯಿ ಜೋ ಕೋಟಿಕ ಮಿಲೈ ಅಸಂತ, ಚಂದನ ಭುವಂಗ ಬೈಠಿಯೇ ಊ ಸೀತಲತ ಅನ್ನತ್ತೆದಂತ, ಚಂದನ ಭುವಂಗ ಬೈಠಿಯೇ ಊ ಸೀತಲತ ಅನ್ನತ್ತ ಜಂತ. ಅಂದರೆ ಸಂತ ಸಜ್ಜನರು ಯಾವಾಗಲೂ ಕೂಡ ತಮ್ಮ ಸ್ವಭಾವವನ್ನು ತಮ್ಮ ಒಳ್ಳೆಯತನವನ್ನು ಬಿಡುವುದಿಲ್ಲ. ಅವರು ಕೋಟಿ ದುರ್ಜನರ ಜೊತೆಗೆ ಸೇರಿದರೂ ಕೂಡ ತಮ್ಮ ಸ್ವಭಾವವನ್ನು ಖಂಡಿತ ಬಿಡುವುದಿಲ್ಲ. ಯಾಕೆ ಅಂತ ಹೇಳಿದರೆ ಚಂದನ ಭುವಂಗ ಬೈಠಿಗೆ ಊ ಸೀತಲಿತ ಅನ್ನತ್ತ ಜಂತ. ಗಂಧದ ಮರದಲ್ಲಿ ಹಾವುಗಳಿರ್ತವೆ ಅಂತ ಹೇಳ್ತಾರೆ. ಹಾವುಗಳ ವಿಷ ತೀವ್ರವಾದಂತಹ ವಿಷ, ತೀವ್ರವಾದ ವಿಷಭರಿತವಾದ ಹಾವುಗಳು ಚಂದನದ ಮರದಲ್ಲಿ ಅರ್ಥಾತ್ ಗಂಧದ ಮರದಲ್ಲಿ ಇದ್ದರೂ ಕೂಡ ಆ ಗಂಧದ ಮರ ತನ್ನ ಶೀತಲತೆಯನ್ನು ಬಿಡ್ತದೆಯೇ? ಖಂಡಿತ ಬಿಡುವುದಿಲ್ಲ. ಹೇಗೆ ಅಂತ ಹೇಳಿದರೆ ಚಂದನಂ ಶೀತಲಂ ಲೋಕೆ ಹೇಳ್ತಾರೆ ನೋಡಿ, ಚಂದನ ಬಹಳ ಶೀತಲವಾದದ್ದು. ಆದ್ದರಿಂದ ನೂರಾರು ಹಾವುಗಳನ್ನು ಹಾವುಗಳು ಆ ಗಂಧದ ಮರದಲ್ಲಿದ್ದರೂ, ನೂರಾರು ಹಾವುಗಳಿಗೆ ಅದು ಆಶ್ರಯವಾಗಿದ್ದರೂ ಕೂಡ ಅದು ತನ್ನ ಶೀತಲ ಸ್ವಭಾವವನ್ನು ಮಾತ್ರ ಬಿಡುವುದಿಲ್ಲ. ಹಾವುಗಳು ಎಷ್ಟೇ ವಿಷಕಾರಕವಾದ ಹಾವುಗಳೇ ಆಗಿರಲಿ, ಚಂದನದ ಮರ ತನ್ನ ಶೀತಲತೆಯನ್ನು ಕಳೆದುಕೊಳ್ಳುವುದಿಲ್ಲ. ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮಾಹ, ಚಂದ್ರ ಚಂದನ ಇವರ ಮಧ್ಯೆ ಶೀತಲ ಸಾಧು ಸಂಗತಿ. ಜಗತ್ತಿನಲ್ಲಿ ಚಂದನವೇ ಶೀತಲ, ಚಂದನಕ್ಕಿಂತ ಚಂದ್ರ ಶೀತಲನಂತೆ. ಚಂದ್ರ ಹಾಗೂ ಚಂದನಕ್ಕಿಂತ ಸಜ್ಜನರ ಸಹವಾಸ, ಸಜ್ಜನರ ಸ್ವಭಾವ ಅನ್ನೋದು ಬಹಳ ಶೀತಲವಾದದ್ದು. ಎಷ್ಟು ಸುಂದರವಾಗಿ ಹೇಳ್ತಾರೆ, ಹೇಗೆ ಸಜ್ಜನರು ಉಪಕಾರ ಮಾಡಿದವರನ್ನು ಮರೆಯುವುದಿಲ್ಲ ಅನ್ನೋದಕ್ಕೊಂದು ಸಣ್ಣ ದೃಷ್ಟಾಂತ ಹೇಳಿ ಇವತ್ತಿನ ಸುಭಾಷಿತ ಮುಗಿಸ್ತೇನೆ. ವಿಕ್ರಮಾದಿತ್ಯ ಅನ್ನತಕ್ಕಂಥ ಒಬ್ಬ ರಾಜ, ಶ್ರೇಷ್ಠನಾದ ರಾಜ. ಒಂದು ದಿನ ಆ ರಾಜ ಕಾಡಿಗೆ ಹೋಗಿರ್ತಾನೆ, ಕಾಡಿನಲ್ಲಿ ದಾರಿ ತಪ್ಪಿ ಬಿಡ್ತಾನೆ. ದಾರಿ ತಪ್ಪಿದಾಗ ಏನು ಮಾಡಿದರೂ ಅವನಿಗೆ ಊರಿನ ದಾರಿ ಸಿಗುವುದಿಲ್ಲ. ಆ ಸಮಯಕ್ಕೆ ಸರಿಯಾಗಿ ಆ ಊರಿನ ಒಬ್ಬ ವಿಪ್ರ ಅವನಿಗೆ ಸಿಗ್ತಾನೆ. ರಾಜನನ್ನು ನೋಡಿ ಗುರುತಿಸ್ತಾನೆ, ನಮಸ್ಕಾರ ಮಾಡ್ತಾನೆ. ರಾಜ ವಿಪ್ರನಿಗೆ ನಮಸ್ಕಾರ ಮಾಡ್ತಾನೆ. ಆವಾಗ, ಸ್ವಾಮಿ ತಾವು ಯಾರು ನನಗೆ ಗೊತ್ತಿಲ್ಲ, ನನಗೊಂದು ಉಪಕಾರ ಮಾಡಿ, ನಾನು ಇಂಥ ದೇಶದ ರಾಜ, ನನಗೆ ನಮ್ಮ ರಾಜ್ಯದ ದಾರಿ ತೋರಿಸಬೇಕು, ಬೇಟೆಗಾಗಿ ಬಂದಂತಹ ನಾನು ನಮ್ಮವರಿಂದ ತಪ್ಪಿಸಿಕೊಂಡು ದಾರಿ ತಪ್ಪಿ ಬಿಟ್ಟಿದ್ದೇನೆ ಕಾಡಿನಲ್ಲಿ. ಆವಾಗ, ಅಯ್ಯೋ ಅದಕ್ಕ್ಯಾಕೆ, ನೀನು ನಮ್ಮ ದೇಶದ ಮಹಾರಾಜ, ಇದು ನನ್ನ ಸೌಭಾಗ್ಯ ನಿನಗೆ ದಾರಿ ತೋರಿಸುವಂಥದ್ದು ಅಂತ ಹೇಳಿ ಆ ವಿಪ್ರ ರಾಜನನ್ನು ಕರ್ಕೊಂಡು ಬಂದು ಊರಿಗೆ ಬಿಡುತ್ತಾನೆ. ಮುಂದೆ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಅನೇಕ ಸಲ ಆ ವಿಪ್ರ ಬರ್ತಾ ಇರ್ತಾನೆ. ಯಾವಾಗ ಊರಿಗೆ ತಂದು ಬಿಟ್ಟನು ಆವಾಗ ಅನೇಕ ವಿಧವಾದ ಪಾರಿತೋಷಕಗಳನ್ನು ಕೊಟ್ಟು ಆ ವಿಪ್ರನಿಗೆ ಹೊರಲಾರದಷ್ಟು ಹಣವನ್ನು ಕೊಟ್ಟು ತೃಪ್ತಿಪಡಿಸ್ತಾನೆ ವಿಕ್ರಮಾದಿತ್ಯ. ಆಮೇಲೆ ಪ್ರತಿ ಸಲವೂ ಕೂಡ ಸಭಾಂಗಣಕ್ಕೆ ಆ ವಿಪ್ರ ಬಂದಾಗಲೆಲ್ಲ ವಿಕ್ರಮಾದಿತ್ಯ, ಇವನು ಎಂಥ ಮಹಾತ್ಮ ಗೊತ್ತುಂಟ, ಅರಣ್ಯದಲ್ಲಿ ದಾರಿ ತಪ್ಪಿ ಪರದಾಡುತ್ತಿದ್ದಂತಹ ನನಗೆ ದಾರಿಯನ್ನು ಮಾರ್ಗದರ್ಶಕನಾಗಿ ತೋರಿಸಿ ನಮ್ಮ ಊರಿಗೆ ಕರೆದುಕೊಂಡು ರಾಜ್ಯಕ್ಕೆ ಕರೆದುಕೊಂಡು ಬಿಟ್ಟಂಥ ಮಹಾನುಭಾವ ಇವನು. ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಸಾವಿರಾರು ಸಲ. ಯಾವಾಗ ವಿಪ್ರ ಸಭೆಗೆ ಹೋಗ್ತಾನೋ ಅಥವಾ ಆ ಒಂದು ಮಾರ್ಗದಲ್ಲಿ ಅವನನ್ನು ಕಂಡ್ರೆ ಸಾಕು, ಅವನಿಗೆ ರಾಜ ಇಳಿದು ನಮಸ್ಕಾರ ಮಾಡಿ ಅವ್ರ ಎಲ್ಲರ ಮುಂದೆ, ನೋಡಿ ಈ ವಿಪ್ರ ಸಾಮಾನ್ಯದವನಲ್ಲ, ನನಗೆ ಮಾರ್ಗದರ್ಶಕನಾದವಂಥ. ಇದನ್ನು ಕೇಳಿ ಕೇಳಿ ಆ ವಿಪ್ರನಿಗೆ ಒಂಥರ ವಿಚಿತ್ರ ಅಂತ ಅನಿಸ್ತದೆ. ಅಂತ ಯಾರಾದರೂ ಇಷ್ಟೊಂದು ಉಪಕಾರವನ್ನು ನೆನ್ಪಿಟ್ಕೊಳ್ತಾರ, ನಾನು ಮಾಡಿದ್ದೊಂದು ಸಣ್ಣ ಕೆಲಸ, ಅದನ್ನು ರಾಜ ಇಷ್ಟೊಂದು ನೆನ್ಪಿಟ್ಕೊಂಡಿದ್ದಾನೆ, ಇವನು ನನ್ನ ಹೊಗಳ್ತಾ ಇದ್ದಾನಲ್ಲ, ಇವನು ಹೊಗಳಿಕೆ ಸತ್ಯವಾದದ್ದೋ ಅಥವಾ ಡಾಂಬಿಕವೋ, ತನ್ನ ದೊಡ್ಡಸ್ತಿಕೆಯನ್ನು ತೋರಿಸ್ಕೊಳ್ಳಿಕ್ಕೆ ತಾನು ಎಷ್ಟು ಒಳ್ಳೆಯವನ್ನು ತೋರಿಸ್ಕೊಳ್ಳಿಕ್ಕೆ ಹೊಗಳ್ತಾ ಇದ್ದಾನು ನೋಡೋಣ ಅಂತ ಹೇಳಿ ಅವನ ಪರೀಕ್ಷೆ ಮಾಡಬೇಕು ಅಂತ ವಿಪ್ರ ಏನು ಮಾಡ್ತಾನೆ, ಆ ರಾಜನ ಮಗನನ್ನು ಅಪಹರಣ ಮಾಡಿ ತನ್ನ ಮನೆಯಲ್ಲಿ ತಗೊಂಡು ಇಡ್ತಾನೆ.
ಆಮೇಲೆ ಆ ರಾಜನ ಮಗ ಹಾಕ್ಕೊಂಡಂತಹ ಆಭರಣವೊಂದನ್ನು ತೆಗೆದುಕೊಂಡು ಬಂದು ಒಂದು ಬಂಗಾರದ ಅಂಗಡಿಯಲ್ಲಿ ಮಾರಲಿಕ್ಕೆ ಕೊಡ್ತಾನೆ. ರಾಜ್ಯದಲ್ಲಿ ಹಾಹಾಕಾರ, ರಾಜನ ಮಗನ ಕಳತನವಾಗಿದೆ, ಯಾರೋ ರಾಜನ ಮಗನನ್ನು ಕದ್ದೊಯ್ದಿದ್ದಾರೆ ಅಂತ ರಾಜಭಟರೆಲ್ಲ ಹುಡುಕಾಡ್ತಾ ಇದ್ದಾರೆ. ಆವಾಗ ರಾಜನ ಮಗನ ಆಭರಣ, ಅದರಲ್ಲಿ ರಾಜ ಚಿಹ್ನೆ ಇರುವಂತಹದ್ದು, ಗುರುತಿರುವಂತಹ ಆಭರಣ, ಅದನ್ನು ತಗೊಂಡೊಂದು ಬಂಗಾರದ ಅಂಗಡಿಗೆ ಬಂದು ಇದನ್ನು ನಾನು ನಿಮಗೆ ಮಾರಬೇಕು, ಇದಕ್ಕೆ ನನಗೆ ಎಷ್ಟು ಹಣ ಕೊಡ್ತೀನಿ. ಆ ಬಂಗಾರದ ಅಂಗಡಿಯನ್ನು ನೋಡಿದ ತಕ್ಷಣ ಗೊತ್ತಾಗ್ತದೆ ರಾಜನ ಚಿಹ್ನೆ ಇರುವಂತಹದ್ದು, ಮುದ್ರೆ ಇರುವಂತಹದ್ದು, ರಾಜಮುದ್ರೆ ಇರುವಂತಹ ಈ ಆಭರಣ ಇದು ನಮ್ಮ ರಾಜನ ಮಗನತ್ತೆ ಅಂತ ಹೇಳಿ ಗೊತ್ತಾಗ್ತದೆ ಅವನಿಗೆ. ಆವಾಗ ತಕ್ಷಣ ಅವನನ್ನು ಅಲ್ಲಿಯೇ ಬಂಧಿಸಿಡ್ತಾನೆ, ರಾಜಭಟ್ರನ್ನು ಕರೆಸ್ತಾನೆ. ರಾಜಭಟ್ರು ಇವನನ್ನು ಕರ್ಕೊಂಡು ಆಸ್ಥಾನಕ್ಕೆ ಹೋಗ್ತಾನೆ, ವಿಕ್ರಮಾದಿತ್ಯನ ಮುಂದೆ ಇವನ ನಿಲ್ಲಿಸ್ತಾನೆ. ಆವಾಗ ರಾಜ ಕೇಳ್ತಾನೆ, ಏನಪ್ಪ ಏನಾಯಿತು ನನ್ನ ಮಗ ಇದು? ಏನಿಲ್ಲ, ನನಗೆ ದುರ್ಬುದ್ಧಿ ಬಂತು, ನಿನ್ನ ಮಗನನ್ನು ನೋಡಿದೆ ಉದ್ಯಾನದಲ್ಲಿ ಆಟ ಆಡ್ತಾ ಇದ್ದ, ಬಹಳಷ್ಟು ಆಭರಣಗಳನ್ನು ಹಾಕ್ಕೊಂಡಿದ್ದ, ನನಗೆ ಆ ಆಭರಣಗಳನ್ನು ಕದಿಯುವ ಆಸೆ ಆಯಿತು, ಏನೋ ದುರ್ಬುದ್ಧಿ ನನಗೆ ಬಂತು, ನಿನ್ನ ಮಗನನ್ನು ಕರ್ಕೊಂಡು ಹೋದೆ, ನಿನ್ನ ಮಗನನ್ನು ಕೊಂದು ಹಾಕಿದೆ, ಆ ಆಭರಣಗಳನ್ನೆಲ್ಲ ನಾನು ತಗೊಂಡೆ, ನಿನ್ನ ಮಗನನ್ನು ನಾನು ಕೊಂದು ಹಾಕಿಬಿಟ್ಟೆ. ನಿರ್ಭಯವಾಗಿ ಹೇಳ್ತಾ ಇರುವಂಥ ವಿಪ್ರನ ನೋಡಿ ಸಭೆಯಲ್ಲಿ ಎಲ್ಲರೂ ಒಬ್ರಿಗಿಂತ ಒಬ್ರು ಕತ್ತಿ ಮಸಿತಾ ಇದ್ದಾರೆ, ತಲೆ ಕತ್ತರಿಸಾಕಬೇಕು, ಇವನು ರಾಜಕುಮಾರನನ್ನು ಕೊಂದಿದ್ದಾನೆ, ಎಷ್ಟು ಧೈರ್ಯ ಇವನಿಗೆ, ನಮ್ಮ ದೇಶದ ನಮ್ಮ ರಾಜನ ವಂಶದ ಕುಡಿ, ನಮ್ಮ ದೇಶದ ಮುಂದಿನ ರಾಜ ಆಗಬೇಕು ಉತ್ತರಾಧಿಕಾರಿ, ಅವನನ್ನು ಕೊಂದುಬಿಟ್ಟನಲ್ಲ ಇವನು, ರಾಜ ಇವನಿಗೆ ಮರಣದಂಡನೆ ವಿಧಿಸ್ತಾನೆ, ಚಿತ್ರಹಿಂಸೆ ಮಾಡಿ ಕೊಲಿಸ್ತಾನೆ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಆವಾಗ ರಾಜ ಹೇಳಿದನಂತೆ, ಈ ಮಹಾಪುರುಷನಿಗೆ ನಾನು ಶಿಕ್ಷೆ ಕೊಡುವುದಿಲ್ಲ, ಇವನನ್ನು ಬಿಟ್ಟು ಬಿಡಿ. ಅರಣ್ಯದಲ್ಲಿ ನಾನು ಕಾಡಿನಲ್ಲಿದ್ದಾಗ ನನಗೆ ಮಾರ್ಗದರ್ಶನ ಮಾಡಿದಂತಹ ಮಹಾಪುರುಷ ಇವನು, ಆದ್ದರಿಂದ ಇವನು ಏನೋ ಆಸೆಗೋಸ್ಕರ ತಪ್ಪು ಮಾಡಿರಬಹುದು, ಆದರೆ ನಾನು ಅವನಿಗೆ ಶಿಕ್ಷೆ ಕೊಡುವುದಿಲ್ಲ. ಅಪರಾಧಿಷು ಉಪಕಾರಿಷು ಎಸ್ ಸಾಧು, ಸಾಧುತ್ವೇ ತಸ್ಯ ಕೋ ಗುಣ, ಅಪಕಾರಿಷು ಎಸ್ ಸಾಧು ಸಸಾಧು ಸಭ್ಯರುಚ್ಯತೆ. ಉಪಕಾರ ಮಾಡಿದವರಿಗೆ ಮಾತ್ರ ಉಪಕಾರ ಮಾಡುವಂತಹ ಮನುಷ್ಯ ಅವನೇನು ದೊಡ್ಡ ಮನುಷ್ಯ ಅಲ್ಲ, ಅಪಕಾರ ಮಾಡಿದವನಿಗೂ ಉಪಕಾರ ಮಾಡುವಂತಹ ಮನುಷ್ಯ ಅವನು ನಿಜವಾಗಿಯೂ ದೊಡ್ಡ ಮನುಷ್ಯ. ಆದ್ದರಿಂದ ಇವನನ್ನ ಬಿಟ್ಟು ಬಿಡಿ, ಇವನು ನನಗೆ ಮಾಡಿದ ಉಪಕಾರವನ್ನು ನಾನು ಮರೆಯಲಿಕ್ಕೇ ಸಾಧ್ಯ ಇಲ್ಲ ಅಂತ ಹೇಳಿ ರಾಜ ಹೇಳ್ತಾನೆ. ಆವಾಗ ಆ ಬ್ರಾಹ್ಮಣನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಸುರಿಸಿದೆ. ಅಯ್ಯ ಮಹಾತ್ಮ, ನೀನು ಸಾಮಾನ್ಯನಾದ ರಾಜನಲ್ಲ, ಜಗದ್ವಿಖ್ಯಾತನಾದಂತಹ ಚಕ್ರವರ್ತಿ ನೀನು, ಅತ್ಯಂತ ಸದ್ಗುಣಗಳಿರುವಂತಹ, ಮುಂದೆ ಭರತ ಖಂಡದಲ್ಲಿ ಅತ್ಯಂತ ಶ್ರೇಷ್ಠ ರಾಜನಾಗಿ ಗುರುತಿಸಿಕೊಳ್ಳುವಂತಹ ಒಬ್ಬ ಶ್ರೇಷ್ಠ ಸದ್ಭಾವನೆಯನ್ನು ಹೊಂದಿದಂತಹ, ಅತ್ಯುತ್ತಮ ಸ್ವಭಾವವನ್ನು ಹೊಂದಿದಂತಹ ರಾಜ ನೀನು, ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಈ ನಾಟಕ ಆಡಿದೆ ನಾನಷ್ಟೇ, ನಿನ್ನ ಮಗನನ್ನು ನಾನು ಕೊಂದಿಲ್ಲ, ನನ್ನ ಮನೆಯಲ್ಲಿ ನಿನ್ನ ಮಗ ಇದ್ದಾನೆ, ನೀನು ಯಾವಾಗಲೂ ನನ್ನನ್ನು ಪ್ರಶಂಸೆ ಮಾಡ್ತಾ ಇದ್ದೆ, ನಾನು ಮಾಡಿದ ಒಂದು ಸಣ್ಣ ಉಪಕಾರಕ್ಕೋಸ್ಕರ ನನ್ನನ್ನು ಎಲ್ಲಿ ಕಂಡರೂ ಕೂಡ ಪ್ರಶಂಸೆ ಮಾಡ್ತಾ ಇದ್ದೆ, ನಮಸ್ಕಾರ ಮಾಡ್ತಾ ಇದ್ದೆ, ಅನೇಕ ಬಾರಿ ಪಾರಿತೋಷಿಕಗಳನ್ನು ನನಗೆ ಕೊಟ್ಟಿದ್ದೆ, ನಿನ್ನ ಈ ಭಾವನೆ ನಿನ್ನ ಈ ಗೌರವ ಕಪಟವೋ ಅಥವಾ ಸತ್ಯವೋ ದಾಂಭಿಕವೋ ಎಂಬುದನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ನಾನು ಹೀಗೆ ಮಾಡಿದೆ, ನನ್ನನ್ನು ಕ್ಷಮಿಸಬೇಕು, ನಿನ್ನಂಥ ಒಬ್ಬ ರಾಜನನ್ನು ನಾನು ಎಲ್ಲೂ ನೋಡಲಿಲ್ಲ, ಪ್ರಪಂಚದಲ್ಲಿ ನೀನು ಸರ್ವಶ್ರೇಷ್ಠ ರಾಜ, ನಿನ್ನ ಕೀರ್ತಿ ಅಜರಾಮರವಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಆ ಬ್ರಾಹ್ಮಣ ಆ ರಾಜನ ಮಗನನ್ನು ತಂದು ಒಪ್ಪಿಸ್ತಾನೆ. ಆಗ ಎಲ್ರಿಗೂ ಅತ್ಯಂತ ಆನಂದವಾಗ್ತದೆ. ಆದ್ದರಿಂದ ಸಜ್ಜನರು ಯಾವತ್ತೂ ಕೂಡ ಸಂತನ ಚಾಡೆ ಸಂತ ಈ ಜೋ ಕೋಟಿಕ ಮಿಲೆ ಅಸಂತ, ಕಬೀರ್ ಹೇಳಿದ್ರಲ್ಲ ಸಜ್ಜನರು ತಮ್ಮ ಸಂತ ಸ್ವಭಾವವನ್ನು, ಅರ್ಥಾತ್ ತಮ್ಮ ಒಳ್ಳೆಯ ಸ್ವಭಾವವನ್ನು, ತಮ್ಮ ಸತ್ ಸ್ವಭಾವವನ್ನು ಎಂದಿಗೂ ಕೂಡ ಬಿಡುವುದಿಲ್ಲ, ಎಂಥದೇ ಪರಿಸ್ಥಿತಿ ಬಂದರೂ ಬಿಡುವುದಿಲ್ಲ. ಆದ್ದರಿಂದಲೇ ಇಲ್ಲಿ ನಹಿ ಕೃತಮ್ ಉಪಕಾರಂ ಸಾಧವೋ ವಿಸ್ಮರಂತಿ ಎಂಬುದಾಗಿ ಸುಭಾಷಿತ ಹೇಳ್ತದೆ. ಸತ್ಯ ಸಾಧುಗಳು ಸಜ್ಜನರು ಪ್ರಪಂಚದಲ್ಲಿ ಯಾರೇ ಆಗಲಿ ತಮಗೆ ಮಾಡಿದ ಉಪಕಾರವನ್ನು ಖಂಡಿತ ಮರೆಯುವುದಿಲ್ಲ. ಇವತ್ತಿನ ಸುಭಾಷಿತವನ್ನು ಇನ್ನೊಂದ್ಸಲ ಹೇಳೋಣ. ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತಕ ಶಿರಸಿ ನಿಹಿತ ಭಾರಾಹ ನಾರಿಕೇಲ ನರಾಣಂ ತದತಿ ಜಲಮನಲ್ಪ ಸ್ವಾದಮಾಜೀವಿತಾಂತಂ ನಹಿ ಕೃತಮ್ ಉಪಕಾರಂ ಸಾಧವೋ ವಿಸ್ಮರಂತಿ ನಹಿ ಕೃತಮ್ ಉಪಕಾರಂ ಸಾಧವೋ ವಿಸ್ಮರಂತಿ. ಇವತ್ತಿನ ಸುಭಾಷಿತವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಾಳಿನ ಸುಭಾಷಿತದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.